ನಿತಿ ವಂದನ ತಾವು ಎಂದಿಗೂ ಇಡುವುದಿಲ್ಲ ದೋಷಿತಾನೆಂದು ಅದನ್ನೆಂದಿಗೂ ಎದರುವುದಿಲ್ಲ. ಅನಾಥ ಶವಗಳಿಗೆ ಆತ್ಮೀಯ ಬಂಧು, ಅನಾಥರಿಗೆ ಊಟ ಕೊಡಿಸೋ ಆತ್ಮೀಯ ಮಿತ್ರ, ಮಗ ಎಲ್ಲವೂ ಆಗಿರೋ ಪ್ರೀತಿಯ ಹೃದಯ, ಪ್ರಾಣಿ ಪಕ್ಷಿಗಳಿಗೆ ಉಣಿಸಿ ತಣಿಸು ಕರುಣಾಮಯಿ, ದಿಕ್ಕು ತಪ್ಪಿದ ಹೆಣ್ಣು ಮಕ್ಕಳಿಗೆ ಪ್ರೀತಿಯ ಅಣ್ಣ, ಬೀದಿಯಲ್ಲಿ ಬಿದ್ದಿರೋರಿಗೆ ಕೈ ಹಿಡಿದು ನಡೆಸೋ ಬಡವರ ಬಂಧು, ಇದು ಯಾರೋ ರಾಜಕಾರಣಿ ಅಥವಾ ಸಿನಿಮಾ ಸ್ಟಾರ್ ಮಠಾಧೀಶರ ಬಿಲ್ಡಪ್ ಅಲ್ಲ. ಸಾಮಾನ್ಯರೊಳಗೊಬ್ಬ ಅಸಾಮಾನ್ಯ ಲೋಕಲ್ ಹೀರೋ ಗ್ಲೋಬಲ್ ಫೇಮಸ್, ಅವರೇ ಮೈಸೂರಿನ ಉದಯಗಿರಿಯ ವಿಶೇಷ ವ್ಯಕ್ತಿ ಅಯೂಬ್ ಅಹಮದ್ ಜಿ. ನೋಡಲು ಈಚಲು ದೇಹ ಕುಳ್ಳನೆ ವ್ಯಕ್ತಿ, ಆದರೆ ವ್ಯಕ್ತಿತ್ವ ಮಾತ್ರ ವಿಶ್ವವ್ಯಾಪಿ. ಅಮೆರಿಕಾದಿಂದಲೂ ಪ್ರಶಸ್ತಿಗಳು ಅರಸಿ ಬಂದಿವೆ. 41 ವರ್ಷ ವಯಸ್ಸಿನ ಅಯೂಬ್ ಅಹಮದ್ ಜಿ 22 ವರ್ಷಗಳಿಂದ ಅನಾಥರ ಸೇವೆ ಮಾಡ್ತಾ ಇದ್ದಾರೆ. 22 ವರ್ಷಗಳಲ್ಲಿ 16,000 ಹೆಚ್ಚು ಅನಾಥ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿ ಸದ್ಗತಿ ಕೊಡಿಸಿದ್ದಾರೆ. COVID-2 ಅಲೆಯಲ್ಲಿ 700 ಹೆಚ್ಚು ಶವಗಳಿಗೆ ಸಂಸ್ಕಾರ ಮಾಡಿದ್ದು ಅಹಮದ್ ಅವರ ಸೇವಾ ಮನೋಭಾವ. 1980 ಸೆಪ್ಟೆಂಬರ್ 1 ಮೈಸೂರಿನ ಎನ್ಆರ್ ಮಹಲ್ನಲ್ಲಿ ಜನಿಸಿದ ಅಯೂಬ್ ಅಹಮದ್ ಜಿ ಜನಸೇವಕ, ಸಮಾಜ ಸೇವಕ. ತಂದೆ ಹಾಜಿ ಬಶೀರ್ ಅಹಮದ್, ತಾಯಿ ಸಾಜಿದಾ ಬಾನು, 4 ಜನ ಅಣ್ಣ ತಮ್ಮಂದಿರು, 3 ಅಲ್ಕ ತಂಗಿಯರು, ರೂಹಿ ತಬಸುಮ್ ಪತ್ನಿ, ಪತಿಯ ಜೊತೆಗೂಡಿ ಸಮಾಜ ಸೇವೆಯ ಜೊತೆಗಾತಿ, ಮಹಿಳಾ ಸಂತ್ರಸ್ತರಿಗೆ ಸಂಗಾತಿ, ಹಿರಿಯ ಮಗಳು ಹಾದಿಯಾ ಮರಿಯಂ. ಈಕೆ ಹೆಸರಲ್ಲಿ ಮರಿಯಂ ಸಂಸ್ಥೆ ಇದೆ. ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ ಸಿಗ್ತಾ ಇದೆ. ಇಲ್ಲಿ ಬೀದಿಯಲ್ಲಿ ನಿಂತು ವೇಶ್ಯಾವಾಟಿಕೆ ನಡೆಸೋ ಹಾದಿ ತಪ್ಪಿದ ಹೆಣ್ಣು ಮಕ್ಕಳಿಗೆ, ಮನೆ ಬಿಟ್ಟ ಮಹಿಳೆಯರಿಗೆ ಈ ಸಂಸ್ಥೆ ಆಶ್ರಯ ನೀಡುತ್ತೆ. ಟೈಲರಿಂಗ್ ಉದ್ಯೋಗ, ಟೈಲರಿಂಗ್ ಮಿಷಿನ್ ಕೊಡಿಸಿ ನೀಡಿ ಬೆಳೆಸುತ್ತೆ. ಕಿರಿಯ ಮಗಳು ಬಿಬಿ ಆಯಿಷಾ, ಆಕೆ ಹೆಸರಲ್ಲಿ ದೀನರಿಗೆ ದಲಿತರಿಗೆ ಅನ್ನದಾನ ನಡೆಯುತ್ತೆ. ತನ್ನಪ್ಪ ಮಾಡಿದ ಆಸ್ತಿ ಏನು ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋದೇ ಅಹಮದ್ ಜಿ ಅವರ ಈ ಸಂಸ್ಥೆಗಳಿಗೆ ನಾಮಕರಣ ಮಾಡಿರೋ ಉದ್ದೇಶ. ಇದು ಅವರ ದೂರದೃಷ್ಟಿ. ಧರ್ಮರಾಯ ನಾನು ಯಾವ ದೇವ್ರ ಜ್ಞಾನ ಕೊಟ್ಟು ನಿನ್ ಕರ್ಕೊಂಬಂದ? ಅದು ನಮ್ಗೆ ದೇವ್ರ ಕಳ್ಸಿರೋದೆ. ಅದೇ ಅಲ್ಲ, ನಿನ್ ಜ್ಞಾನ ಕೊಟ್ಟು ಕಳಿಸಿದ್ದನೋ. ಇಂದು ನಿನ್ನ ಆಶ್ಚರ್ಯ ನಂಗ, ನನ್ನ ಆಶ್ಚರ್ಯ ನಿಂಗ. ಇವರ ಸೇವಾ ಕ್ಷೇತ್ರ ಬಹುದೊಡ್ಡದು. ಅನಾಥ ಶವಗಳಿಗೆ ಸಂಸ್ಕಾರ ಮಾಡೋದು ಪ್ರಮುಖ ಕೆಲಸ. ನಿರಾಶ್ರಿತರಿಗೆ 0 to 0 ಎಂದು ಕಟ್ಟಿಂಗ್ ಶೇವಿಂಗ್ ಮಾಡಿಸಿ ಒಳ್ಳೆ ಲುಕ್ ಕೊಟ್ಟು ಅನಾಥಾಶ್ರಮಕ್ಕೆ ತಂದು ಸಾಕೋದು 2ನೇ ಸೇವೆ. ಈಗಾಗಲೇ ಹೇಳಿದಾಗೆ ಮನೆ ಬಿಟ್ಟು ಹೆಣ್ಮಕ್ಳಿಗೆ ಮದುವೆ ಮಾಡಿಸೋದು ಇವರ ಇನ್ನೊಂದು ಕಲ್ಯಾಣ ಗುಣ, ಕಲ್ಯಾಣ ಪುಣ್ಯ. ಇದುವರೆಗೂ ಅವರು ಮಾಡಿಸಿರೋ ಮದುವೆಗಳ ಸಂಖ್ಯೆಯೇ 473. ಉಳ್ಳವರು ತಮಗೆ ಬೇಡ ಎಂದು ಬಿಸಾಡಿದ ವಸ್ತುಗಳನ್ನು ಸಂಗ್ರಹಿಸಿ ಅಗತ್ಯ ಉಳ್ಳವರಿಗೆ ತಲುಪಿಸೋ ವ್ಯವಸ್ಥೆ ಮಾಡೋದು ಇವರ ಇನ್ನೊಂದು ಸೇವೆ. ಅದಕ್ಕಿಂತ ಇವರು ಕಟ್ಟಿರೋ ಸಂಸ್ಥೆ ಇಂಡಿಯಾ ಯುಟಿಲಿಟಿ ಬ್ಯಾಂಕ್. ಭಿಕ್ಷೆ ಬೇಡೋದು ಪಾಪ ಅಂತ ಹೇಳೋ ಅಮಹತ್ ಭಿಕ್ಷುಕರಿಗೆ 2-3 ಸಾವಿರ ಬಂಡವಾಳ ಕೊಡ್ತಾರೆ. ಅವರಿಂದ ಟೀ ಕಾಫಿ ಪ್ಲಾಸ್ ಕೊಟ್ಟು ಬಿಸ್ನೆಸ್ ಮಾಡಿಸ್ತಾರೆ. ಬುಕ್ ಪೆನ್ ಮತ್ತಿತರ ವಸ್ತುಗಳನ್ನು ಟ್ರಾಫಿಕ್ಕಲ್ಲಿ ಮಾರಾಟ ಮಾಡೋ ವ್ಯವಸ್ಥೆ ಮಾಡಿಸ್ತಾರೆ. ನಿತ್ಯವೂ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋ ವ್ಯವಸ್ಥೆ ಇದೆ. ಅರಮನೆ ಅಂಗಳದಲ್ಲಿ ಪಕ್ಷಿಗಳಿಗೆ ಗೋಧಿ ಅಕ್ಕಿ, ಕಾಗೆಗಳಿಗೆ ಖಾರ ಬೂಂದಿ, ಇರುವೆಗಳಿಗೆ ರವೆ ಸಕ್ಕರೆ ಹಾಕೋದು ಅಹಮದ್ ಅವರ ಪ್ರೀತಿಯ ಕೆಲಸ. ತುಂಬ ಟೆನ್ಷನ್ ಇದ್ದರೆ ದೇವರಿಂದ ಸಹಾಯ ಕೇಳಬೇಕು ಅಂದರೆ ಇವರು ಕೊಡೋ ರುಷುವತ್ತೇ ಈ ಪ್ರಾಣಿಯ ಪ್ರೀತಿ. ನಿರುದ್ಯೋಗಿಯವರು ಯುವಕರಿಗೆ ಕೆಲಸ ಕೊಡಿಸ್ತಾರೆ, ಹಾಸ್ಪಿಟಲ್ ಬಿಲ್, ಶಾಲೆಗಳ ಫೀಸ್ ಕಮ್ಮಿ ಮಾಡಿಸ್ತಾರೆ. ಮಧ್ಯಮ ವರ್ಗದ ಕುಟುಂಬಗಳಿಗೆ ಮನೆಯವರಿಗೆ ರೇಷನ್ ತಲುಪಿಸ್ತಾರೆ. ಛತ್ರಗಳಲ್ಲಿ ಉಳಿದ ಅನ್ನವನ್ನು ಅಗತ್ಯವುಳ್ಳವರಿಗೆ ತಲುಪಿಸ್ತಾರೆ. ಚಳಿಯಲ್ಲಿ ರಾತ್ರಿ ಮಲಗಿರೋರಿಗೆ ಕಂಬಳಿ ಒದಿಸಿ ತಟ್ಟಿ ಜೋಗಳ ಹಾಕ್ತಾರೆ. ಇದು ಇವರ ಸೇವೆಯ ಹಾದಿ. ಇವರ ಸೇವೆಗೆ ಅಮೆರಿಕದ ಅರ್ಮನಿ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿ ಕೊಟ್ಟಿದೆ. APJ ಅಬ್ದುಲ್ ಕಲಾಂ ಪ್ರಶಸ್ತಿ ಸಿಕ್ಕಿದೆ. ಅಂಬೇಡ್ಕರ್ ಪ್ರಶಸ್ತಿ ಗೌರವಿಸಿದೆ. ರಂಗಾಯಣದ ಪ್ರಶಸ್ತಿ ಅವರ ಮುಡಿಗೇರಿದ ಉತ್ತಮ ಪ್ರಶಸ್ತಿ, ಮೈಸೂರಿನ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಅರಸಿ ಬಂದಿದೆ. ಹೀಗೆ 100 ಪ್ರಶಸ್ತಿಗಳು. ಜನಾಬ್ ಬಶೀರ್ ಜಿ, ಓಲ್ಡ್ ಏಜ್ ಅನಾಥಾಶ್ರಮ, ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್, ಇವರು ತಮ್ಮ ಸೇವೆಗೆ ಮಾಡಿಕೊಂಡಿರುವ ಸಂಸ್ಥೆ.
ಇವರ ಜೀವನ ಪಯಣ ಸಾಧನೆಯ ಆದಿಯಲ್ಲಿ ಈಗ ನಿಮ್ಮ ಮುಂದೆ. ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಒಬ್ಬರು ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸಲು ಲೋಕಲ್ ಹೀರೋ ಕಾರ್ಯಕ್ರಮದಲ್ಲಿ ಅವರನ್ನು ನಾನು ಪರಿಚಯ ಮಾಡಿಸ್ತೀನಿ. ಅವರ ಹೆಸರು ಅಯ್ಯೂಬ್ ಅಹಮದ್ ಜಿ. ಅಯ್ಯೂಬ್ ಅಹಮದ್ ಜಿ ಇನ್ಸಾನಿಯತ್ ಚಾರಿಟಬಲ್ ಟ್ರಸ್ಟ್ನ ನಡೆಸ್ತಾ ಇದ್ದಾರೆ. ಆ ಟ್ರಸ್ಟ್ ಮೂಲಕ ಅನಾಥ ಶವಗಳಿಗೆ ಒಂದು ಅಂತಿಮ ಸಂಸ್ಕಾರ ಮಾಡುವ ಗೌರವವನ್ನು ಸಹ ಮಾಡಿ ಜಗತ್ತಿಗೆ ವಿಖ್ಯಾತರಾಗ್ತಾ ಇದ್ದಾರೆ. ಅವರಿಗೆ ಅಮೆರಿಕಾ ಒಳಗೊಂಡಂತೆ ಜಗತ್ತಿನ ವಿವಿಧ ರಾಷ್ಟ್ರಗಳು ಗೌರವಿಸಿವೆ. ಅವ್ರನ್ನ ಇವತ್ತಿಗೂ ಅಮೆರಿಕಕ್ಕೆ ಕರಿತಾ ಇದ್ದಾರೆ. ಆದರೆ ಅವರು ಅಮೆರಿಕದಲ್ಲಿರುವ ಬಡವರನ್ನು ನೀವು ನನಗೆ ಕೊಡುವ ಗೌರವ ಧನವನ್ನು ಅಲ್ಲೇ ಖರ್ಚು ಮಾಡಿ ಅವರನ್ನು ನೋಡ್ಕೊಳ್ಳಿ, ನನ್ನ ದೇಶದಲ್ಲಿ ನನಗೆ ತುಂಬ ಕೆಲಸ ಇದೆ ಅಂತ ಹೇಳಿ ಹೋಗ್ತಾ ಇಲ್ಲ. ಇಂಥ ವ್ಯಕ್ತಿತ್ವವನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಬನ್ನಿ, ನಮ್ಮಲ್ಲಿ ಈಗ ಕೋವಿಡ್ ಬಂದಾಗ ಸ್ವಂತ ಜನಗಳೇ ಅವ್ರ ಮನೆಯವರ ಹೆಣವನ್ನು ಮುಟ್ಟಲಿಲ್ಲ, ನನಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಒಳಗೆ ಸೇರಿಸಲಿಲ್ಲ. ಆ ರೀತಿ ಸಂಬಂಧಗಳು ಹರಿದು ಹಂಚೋದ್ವು. ಮಾನವೀಯತೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಎಲ್ಲರೂ ಬೆಳಕಲ್ಲಿ ದೀಪ ಇಟ್ಕೊಂಡು ಹುಡುಕೋಂಥ ಪರಿಸ್ಥಿತಿ ಬಂದಿತ್ತು. ಆ ಇನ್ಸಾನಿಯತ್ ಅಥವಾ ನಮ್ಮ ಮಾನವೀಯತೆ ಇನ್ನೂ ಉಳ್ಕೊಂಡಿದೆ ಅನ್ನೋದಕ್ಕೆ ಅಯ್ಯೂಬ್ ಅವರು ಸಾಕ್ಷಿ. ಅಯ್ಯೂಬ್ ಅವರು ಯಾಕೆ ಈ ವೃತ್ತಿಯನ್ನೇ ತಮ್ಮ ಜೀವನದ ಅಂತಿಮ ಧ್ಯೇಯವಾಗಿ ತೆಗೆದುಕೊಂಡಿದ್ದಾರೆ? ಅವ್ರು ಹೇಳೋದು ವಿಚಾರ ಎರಡು. ದೇವರು ನಾವು ಏನೇನು ಮಾಡ್ತಾ ಇರ್ತೀವಿ ಅನ್ನೋದನ್ನು ನೋಡ್ತಾ ಇರ್ತಾನೆ. ನಾವು ದೇವರು ಕೊಟ್ಟಿರುವ ಈ ದೇಹವನ್ನು ಧರಿಸಿ ಬಾಡಿಗೆ ಮನೆಗೆ ಬಂದಿದ್ದೀವಿ. ಈ ಬಾಡಿಗೆ ಮನೆಯಲ್ಲಿ ನಾವು ಎಷ್ಟು ದಿವಸ ಇರ್ತೀವಿ ನಮಗೆ ಗೊತ್ತಿಲ್ಲ. ಆದರೆ ಕೊಟ್ಟಿರೋ ಬಾಡಿಗೆ ಮನೆಯಲ್ಲಿ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮಾತನ್ನು ದಾಸರು ಹೇಳಿದರೆ ಅವತ್ತಿಂದ ಇವತ್ತುವರೆಗೂ ನಾವು ಕೇಳ್ತಾನೆ ಬಂದಿದ್ದೀವಿ. ಆದರೆ ಅನುಸರಿಸೋರು ಎಷ್ಟು ಜನ? ಈ ರೀತಿ ಅನುಸರಿಸಿ ಜಗತ್ತಿಗೆ ಮಾದರಿಯಾಗಿರುವ ಅಯ್ಯೂಬ್ ಅವ್ರನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸರ್, ಲೋಕಲ್ ಹೀರೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಅಯ್ಯೂಬ್ ಅಮ್ಮಜ್ಜಿ ಅಂತ ಇದೆ. ನಾನು ಒಳ್ಳೆ ಮನೆಯಲ್ಲಿ ಹುಟ್ಟಿದ್ದೀನಿ. ನಮ್ಮ ತಂದೆ ತಾಯಿ ಭಾಳ ಕಷ್ಟಪಟ್ಟು ನಮಗೆ ಸಾಕಿದ್ದಾರೆ. ಆದರೆ ನನಗೆ ಅಷ್ಟು ಕಷ್ಟ ಇರಲಿಲ್ಲ. ನಾನು ಒಳ್ಳೆ ಬಟ್ಟೆ ಹಾಕ್ತಾಯಿದ್ದೆ, ಒಳ್ಳೆ ಊಟ ಸಿಗ್ತಾ ಇತ್ತು. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಕೆಲವು ಜನರಿಗೆ ಊಟ ಇರಲಿಲ್ಲ, ಬಟ್ಟೆ ಒಳ್ಳೇದು ಇರಲಿಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ನಾನು ಇಷ್ಟು ಚೆನ್ನಾಗಿರ್ತೀನಿ, ನನ್ನ ಫ್ರೆಂಡ್ ಯಾಕೆ ಈ ಥರ ಇರಬೇಕು, ಅವನು ಚೆನ್ನಾಗಿರಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಆಮೇಲೆ ಸ್ಕೂಲ್ಗೆಲ್ಲ ಸೇರಿಸಿದ್ರು ನಮಗೆ. ಸ್ಕೂಲ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಯಾರು ಬಡವರು ದೇವಸ್ಥಾನ ಹತ್ರ, ಮಸೀದಿ ಹತ್ರ, ಚರ್ಚ್ ಹತ್ರ ಇರ್ತಾರಲ್ಲ ಮುತ್ಕರು, ಆವಾಗ 5 ಪೈಸಾ 10 ಪೈಸಾ ದೊಡ್ಡ ಕಾಸದು. ಅವ್ರು ಕುತ್ಕೊಂಡು ಭಿಕ್ಷೆ ಮಾಡ್ತಾಯಿದ್ರೆ ನಾನು ಒಂದು ತಲೆಗೆ ಬೆಡ್ಶೀಟ್ ಹಾಕ್ಕೊಂಡು ನಾನು ಭಿಕ್ಷೆ ಮಾಡಿ ಅದು ದುಡ್ಡನ್ನ ಅವ್ರಿಗೆ ಕೊಡ್ತಾಯಿದ್ದೆ. ನಮ್ಮ ಅಂಕಲ್ ಅವ್ರಿಗೆ ಎಲ್ಲ ಗೊತ್ತಾಗಿದ್ರೆ ನಿಮ್ಮ ಅಕ್ಕನ ಮಗ ಭಿಕ್ಷೆ ಗಿಕ್ಷೆ ಮಾಡ್ತಾಯಿದ್ದಾನಂದರೆ. ಆದರೆ ತಂದೆ ತಾಯಿ ಒಳ್ಳೆ ಹೆಸರವರು, ತುಂಬ ಹೆಸರು ಇದೆ ತಂದೆ ತಾಯಿಗೆ. ಮರ್ಯಾದೆ ತೆಗಿಯೋಕ್ಕೆ ಹುಟ್ಟಿದಾನಲ್ಲ ಅಂತ ನನಗೆ ತುಂಬ ಚಮರದ ಬೆಲ್ಟಲ್ಲಿ ಹೊಡಿತಾಯಿದ್ರು, ಬ್ಲಡ್ ಎಲ್ಲ ಬರ್ತಾಯಿತ್ತು. ಆವಾಗ ಭಿಕ್ಷಕರು ಹೇಳ್ತಾಯಿದ್ರು, ಅಪ್ಪ ಇವನು ಭಿಕ್ಷೆ ಮಾಡಿಲ್ಲ, ಅವ್ನು ಜೇಬ್ ಚೆಕ್ ಮಾಡಿ, ಅವ್ರು ದುಡ್ಡಾದರೆ ಹೊಡೀರಿ, ದುಡ್ಡಿಲ್ಲಾದ್ರೆ ಬಿಡ್ಬಿಡಿ ಅವ್ರಿಗೆ ಅಂತ ಹೇಳ್ತಾಯಿದ್ರು. ನನಗೆ ಆವಾಗ ಜೇಬ್ ಚೆಕ್ ಮಾಡಿದ್ರೆ 1 ಪೈಸಾ ಸಿಗ್ತಾ ಇರಲಿಲ್ಲ. ಆವಾಗ ನಾನು ಮಾಮ ಅದು ಭಿಕ್ಷೆ ಮಾಡಿದ್ದು ಇವ್ರಿಗೋಸ್ಕರ ಮಾಡಿದ್ದು, ಇವ್ರು ಒಬ್ಬರೇ ಕುತ್ಕೊಂಡ್ರೆ 5 ಪೈಸಾ ಸಿಕ್ಕುತ್ತೆ, ಜೊತೆಯಲ್ಲಿ ನಾನು ಕುತ್ಕೊಂಡ್ರೆ 10 ಪೈಸಾ ಸಿಕ್ಕುತ್ತೆ, ಅವ್ರಿಗೆ ಕೆಲಸಕ್ಕಾಗುತ್ತೆ ಅಂತ ನಾನು ಮಾಡಿದ್ದು ಅಂದರೆ ಆವಾಗ ಕೈ ಮುಗ್ದು ನಮಗೆ ನಮ್ಮ ಅಣ್ಣನೂ ತಮ್ಮ ಎಲ್ಲ ಒಡೆಯೋ ಬಿಟ್ಬಿಟ್ರು. ನಮ್ಮ ತಂದೆ ಹೇಳಿದ್ರು, ಅವ್ನು ಏನಾರು ಮಾಡ್ಕೊಳ್ಳಿಯಪ್ಪ, ದಯವಿಟ್ಟು ಅವನಿಗೆ ಒಡೆಯೋಕ್ಕೆ ಹೋಗಬೇಡಿ. ಚಿಕ್ಕವನು ಮನೆಗೆ ತುಂಬ ಪ್ರೀತಿ ಮಾಡ್ತಾಯಿದ್ರು ತಂದೆ ತಾಯಿಯೆಲ್ಲ, ಬಿಡ್ಬಿಡಿ ಅಂತ ಹೇಳಿದ್ರು. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ, 9 ಗಂಟೆಗೆ ಹೋಗಿ ಮೇಡಮ್ ರೀಸಸ್ಗೆ ಹೋಗಿ ಬರ್ತೀವಿ ಅಂತ ಹೋಗಿದ್ರೆ ತಿರ್ಗಾ ನಾಳೆನೆ ಬರೋದು. ಅಲ್ಲಿ ಎಲ್ಲರಿಗೆ ಒಂದು ಸ್ಕೂಲಲ್ಲಿ ಎಕ್ಸಾಮಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಓ ನಿಮ್ಮ ಮಗ ಚೆನ್ನಾಗಿ ಓದಿದ್ದಾನೆ, ನಿಮ್ಮ ಮಗ ಇದು ಮಾಡ್ತಾಯಿದ್ದಾನೆ. ಆದರೆ ನನ್ನ ತಂದೆಗೆ ಬರೀ ಕಂಪ್ಲೇಂಟ್, ನಿಮ್ಮ ಮಗ ಹೋಗಲ್ಲ, ಏನಾರ ಸಮಾಜ ಸೇವಾದಲ್ಲಿ ಬರೀ ಸೇವಾ ಮಾಡ್ಕೊಂಡು ಇರ್ತಾನೆ, ಏನಕ್ಕೆ ದುಡ್ಡೆಲ್ಲ ಖರ್ಚು ಮಾಡಿ ಅವನಿಗೆ ಇದು ಮಾಡ್ತೀರಾ ಅಂತ ಆ ಥರ ಹೇಳಿದ್ರು. ಅದೆಲ್ಲ ಬಿಡ್ಸೋಕ್ಕೆ ನನಗೆ ದಿಲ್ಲಿಯಲ್ಲಿ ಸ್ಕೂಲ್ಗೆ ಸೇರಿಸ್ಬಿಟ್ರು. ನಮ್ಮ ಅಣ್ಣ ಅಲ್ಲೇ ಓದಿದ್ದು, ಅಲ್ಲೂ ಹೋಗ್ಬಿಟ್ಟು ಅಲ್ಲಿನೂ ಓದಿದೆ, ನನಗೆ ಅಡ್ಮಿಷನ್ ಆಯಿತು. ಅಲ್ಲಿನೂ ನಾನು ಓದಿಲ್ಲ, ಅಲ್ಲಿನೂ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಂದರೆ ಇವನು ಓದಲ್ಲ, ಇವನು ಈ ಥರ ಕೆಲಸ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ತಿರ್ಗಾ ನಾನು ಮೈಸೂರಿಗೆ ಬಂದು ಕೂಲಿ ಕೆಲಸ ಮಾಡ್ತಾಯಿದ್ದೆ. 1 ರೂಪಾಯಿ ಕೊಡ್ತಾಯಿದ್ರು ನಮ್ಮ ತಂದೆ, ಅದರಲ್ಲಿ ಒಂದು ಹಣ್ಣು ತಗೊಳ್ಳೋದು, ನೆಲ್ಲಿಕಾಯಿ ತಗೊಳ್ಳೋದು, 5 ಪೈಸಾ ಗುಡ್ಡೆ ಮಾಡಿ ಅವ್ರು ಸೇಲ್ ಮಾಡಿ 2-3 ರೂಪಾಯಿ ಮಾಡಿ ಆ ದುಡ್ಡಲ್ಲಿ ನಾವು ಈ ಊಟ ಯಾರು ಮಾಡಲ್ಲ ಅವ್ರಿಗೆ, ಆಗ ಒಂದು 60 ಪೈಸಾ 80 ಪೈಸಕ್ಕೆ ಎಲ್ಲ ಇಡ್ಲಿ ಎಲ್ಲ ಸಿಗ್ತಾಯಿದ್ರು.
ಅದು ಕೊಟ್ಟು ನಾವು ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೆ. ನನಗೆ ಒಂದು ಆಸೆ ಏನಂದರೆ ಎಲ್ಲರೂ ಕಾರಲ್ಲಿ ತಿರುಗಾಡ್ತಾರೆ, ನಾನು ಒಳ್ಳೆ ಕಾರ್ ತಗೋಬೇಕು ಅಂತ. ಒಂದು 19 ವರ್ಷ ನನಗೆ ವಯಸ್ಸಾಗ ಒಂದು ಅಂಬಾಸಡರ್ ತಗೊಂಡೆ. ಶಿಕ್ಷಣ ಮುಂದುವರಿಸಲೇ ಇಲ್ಲ? ಇಲ್ಲ. ಎಷ್ಟು ಕ್ಲಾಸ್ವರೆಗೂ ಕಲಿತ್ರಿ? ಒಂದು 3 ಕ್ಲಾಸ್ ಓದಿದ್ದೀವಿ ಅಷ್ಟೇ. ಯಾಕೆ ನಿಮಗೆ ಶಿಕ್ಷಣ ಅನ್ನೋದು ಆಕರ್ಷಣೆ ಆಗಲಿಲ್ಲ ನಿಮಗೆ? ಏನು ಸೆಳಿತಾ ಇತ್ತು ನಿಮಗೆ? ಯಾವಾಗಲೂ ಬೇರೆ ಜನರ ಸಮಸ್ಯೆನೇ ಸೆಳಿತಾ ಇತ್ತ? ಮೇಡಮ್, ನಾನು ಕುತ್ಕೋತಾ ಇದ್ದರೆ ಈಗ ನೋಡಿ, ನಮಗೆ ತಂದೆ ತಾಯಿ ಹೋಗಿ ಬಂದು ನಮಗೆ ಸ್ಕೂಲ್ ಸೇರಿಸ್ಬಿಟ್ರು. ನಾನು ಓದೋಕ್ಕೆ ಶಕ್ತಿ ಇದೆ, ನನಗೆ ಬರೀ ಈ ಬಡವರು ಕಾಣ್ತಾ ಇದ್ರು. ಇವು ಯಾರವರು ಫುಟ್ಪಾಟಲ್ಲಿ ಇರೋರು, ಫುಟ್ಪಾಟಲ್ಲಿ ಮನೆಗಿರೋರು, ನಾನು ಒಳ್ಳೆ ಮನೆಯಲ್ಲಿ ಮನಿಕೋತೀನಿ, ನಾನು ಒಳ್ಳೆ ಬಟ್ಟೆ ಹಾಕ್ತೀನಿ, ಯಾಕೆ ನಂತರ ಇವರು ಹಾಕ್ಬಾರ್ದು ಅಂತ ನನ್ನ ಮನಸ್ಸಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ 7-8 ವರ್ಷದಲ್ಲಿ ಅದೇ ರೀತಿ ನನಗೆ ಇದು ಮಾಡ್ತಾಯಿದ್ರು. ಬಟ್ ನಮ್ಮ ತಂದೆ ಫ್ರೆಂಡ್ಸ್ ಅವರು ಎಲ್ಲ ಬಸ್ಸಲ್ಲಿ ಎಲ್ಲರೂ ಹೋಗಿದ್ರೆ ನಾವು ಗಾಡಿ ಓಡಿಸೋದು, ಮಕ್ಕಳ ಆಟ ಅದೇ ತಾನೇ. ಆವಾಗ ಗುರುಗಳು ಅವರು, ನಿಮ್ಮ ಮಗ ಡ್ರೈವರ್ ಆಗ್ತಾನೆ, ನಿಮ್ಮ ಮಗ ಈ ಥರದ ಕೆಲಸ ಆಗುತ್ತಾನೆ, ನಿಮ್ಮ ಮಗ ಒಂದು ವರ್ಲ್ಡಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ತೋರಿಸ್ತಾನೆ, ಇವನು ಚಿಕ್ಕವನು ನೀವು ಏನು ಬೈಬೇಡಿ ಅಂತ ಗುರುಗಳೂ ಅವರು ಇದು ಮಾಡ್ತಾಯಿದ್ರು. ನಾನು ಹುಟ್ಟುವಾಗ ನಮ್ಮ ತಂದೆ ಮಕ್ಕ ಮದೀನದಲ್ಲಿ ಇದ್ದರು. ಆವಾಗ ನನ್ನ ಹೆಸರು ಮಡಿಕೊಳ್ಳೋಕ್ಕೆ ಆವಾಗ ಲೆಟ್ರ್ ಬರೀತಾಯಿದ್ರು, 3 ದಿನ ಬರೋಕ್ಕೆ 3 ದಿನ ಇರೋಕ್ಕೆ. ಯಾವುದು ಒಂದು ಬೇರೆ ಹೆಸರು ಮಡಿದ್ರು ಆ ಗುರುಗಳು, ಬೇಡ ಆ ಹೆಸರು, ಅಯ್ಯೂಬ್ ಅಹಮದ್ ಅಂತ ಮಡಗಿ. ಅಂದರೆ ಅಯ್ಯೂಬ್ ಹೆಸರು ಇದರಲ್ಲ, ಇದು ಒಂದು ದೇವ್ರ ಗುರುಗಳದ ಹೆಸರು. ಅವ್ರಿಗೆ ತುಂಬ ಕಷ್ಟ ಬಂದಿದೆ, ಅವರು ಭಾಳ ಕಷ್ಟ ಬಿದ್ದಿದ್ದಾರೆ, ಆದರೂ ಅವರು ದೇವ್ರ ಪ್ರೇಯರ್ ಮಾಡೋಕೆ ಬಿಟ್ಟಿಲ್ಲ. ಅವ್ರ ಹೆಂಡತಿ ಮಕ್ಕಳು ಇದಾಯಿತು, ಅವ್ರು ಇರೋ ಪ್ರಾಪರ್ಟಿ ಹಾಡಾಯಿತು ಎಲ್ಲ, ಆದರೂ ದಯಾ ಅವರು ಒಂದು ಇದು ನಿಮಗೆ ಈ ದೇವರು ಇದು ಮಾಡ್ತಲ್ಲ ನಮಾಜಿ ಮಾಡೋದು ಬಿಡಿಸ್ತೀನಿ ಅಂತ ದೇವ್ರಿಗೆ ಚಾಲೆಂಜ್ ಮಾಡಿ ಅವ್ರು ಮಾಡಿದ್ರು. ಬಟ್ ಅವ್ರು ದೇವ್ರ ನಮಾಜಿ ಬಿಟ್ಟಿಲ್ಲ. ಚೆನ್ನಾಗಿ ಹಂಗೆ ಮಾಡಿದ್ಮೇಲೆ ಒಂದು ಸುಮಾರು ಅವ್ರಿಗೆ ತಿರ್ಗಾ ಅದೇ ರಿಟರ್ನ್ ಅವ್ರ ಹೆಂಡತಿ ಮಕ್ಕಳು ಅವ್ರ ಪ್ರಾಪರ್ಟಿ ಎಲ್ಲ ಬಂದರು. ಅದಕ್ಕೆ ಯಾ ಸಬ್ರೆ ಅಯ್ಯೂ ಬಂತಾರೆ ಅವ್ರ ಹೆಸ್ರಿಗೆ, ಆ ಹೆಸರು ನಮಗೆ ಮಾಡಿದ್ರು. ಆ ಹೆಸರು ಪವರ್ ಇರಬೇಕು, ಇದು ಎಲ್ಲ ನಾವು ಇದು ಮಾಡ್ತಾ ಇರೋದು. ಇನ್ನೊಂದು ತಪ್ಪು, ಇದು ನಾವು ಮಾಡ್ತಾಯಿದ್ದೀನಿ ಅಂದರೆ ನಾವು ಏನು ದೊಡ್ಡ ಕೆಲಸ ಮಾಡ್ತಾಯಿಲ್ಲ, ಒಬ್ಬ ಮನುಷ್ಯಾಗಿ ಹುಟ್ಟಿದ್ದೀವಿ, ಒಬ್ಬ ಮನುಷ್ಯನಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ನಾವು ಎಕ್ಸಾಮ್ ಕೊಟ್ಟರೆ, ಎಕ್ಸಾಮಲ್ಲಿ ಪಾಸ್ ಆಗಿದ್ರೆ ಟೀಚರ್ಸ್ ಮರ್ಯಾದೆ ಕೊಡ್ತಾರೆ, ಸ್ಕೂಲಲ್ಲಿ ಒಂದು ಏನು ಹೇಳೋದು ಲೀಡ್ರ್, ಒಂದು ಲೀಡ್ರ್ ಒಂದು ಈ ಥರ ನಾವು ಮಾಡ್ಕೊಂಡು ಹೋಗ್ತಾ ಇರೋದು, ಇದು ಮೇನ್ ಕೆಲಸ ಇದು ಅಂತ ನನ್ನ ಇದು. ಈಗ ನಾನು ಓದ್ಕೊಂಡ್ರೆ ಯಾವುದು ಒಂದು ಸೂಟು ಬುಟ್ಟು ಹಾಕೊಂಡು ಯಾವ್ರಿಗೆ ಕೆಲವು ಜನ ಎಲ್ಲರೂ ಅಷ್ಟು ಹಂಗಿಲ್ಲ. ಈಗ 98% ಈ ಲೋಕದಲ್ಲಿ ಏನಕ್ಕೆ ಇಷ್ಟು ಎಲ್ಲ ಕಷ್ಟ ಬೀಳ್ತಾ ಇದೆ, ಈ ಕರೋನಾ ಬಂತು. ಕರೋನಾದಲ್ಲಿ ನಮ್ಮ ಇದರಲ್ಲಿ ನಫ್ಸಿ ನಫ್ಸಿಕ ಆಲಂ ಅಂತಾರೆ. ನಫ್ಸಿ ನಫ್ಸಿಕ ಆಲಂ ಅಂದರೆ ಯಾರಿಗೂ ಯಾರಿಗೂ ಆಗಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಆಗಲ್ಲ, ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು, ತಂದೆ ತಾಯಿನೂ ನಿಮಗೆ ಸಪೋರ್ಟ್ ಬರಲ್ಲ. ಸತ್ ಮೇಲೆ ಕಯಾಮತ್ ಅಂತಾರಲ್ಲ, ಕಯಾಮತ್ತಲ್ಲಿ ನೀವು ಏನು ಒಳ್ಳೇದು ಮಾಡಿದ್ದೀರಾ ಏನು ಕೆಟ್ಟ ಮಾಡಿದ್ದೀರಾ ಅದು ದೇವ್ರು ನಿಮಗೆ ಡೈರೆಕ್ಟಾಗಿ ಸವಾಲ್ ಮಾಡ್ತಾನೆ. ಆ ಟೈಮಲ್ಲಿ ಒಂದು ತೂಕದಲ್ಲಿ ಸ್ವಲ್ಪ ಒಳ್ಳೆ ಕೆಲಸದ್ದು ಹಿಂಗಿರ್ತದೆ, ತಂದೆಗೆ ಹೇಳಿದ್ರೆ ಸ್ವಲ್ಪ ಒಂದು ಹಾಕಪ್ಪ ಒಳ್ಳೆ ಕೆಲಸದ್ದು ಸ್ವಲ್ಪ ಹಿಂಗಾಗಲಿ ಮಗ ಒಳ್ಳೆ ಜಾಗಕ್ಕೆ ಹೋಗ್ತಾನೆ ಅಂದರೆ ಆ ತಂದೆ ತಾಯಿನೂ ಸಪೋರ್ಟ್ ಮಾಡಲ್ಲ ಅಂತ ಟೈಮಲ್ಲಿ. ಅದಕ್ಕೆ ನಾವು ಹಿಂಗೆ ಮಾಡ್ಕೊಂಡು ಇರೋಣ ಅಂತ ನನ್ನ ಆಸೆ. ಆವಾಗ ನಾನು ಅಂಬಾಸಿಡರ್ ಕಾರ್ಡ್ ತಗೊಂಡೆ. ಯಾವ ಏಜಿಗೆ? 19 ವರ್ಷ ಇತ್ತು ನನಗೆ. ಗುಂಡ್ಲಪೇಟೆ ಇಲ್ಲಿಂದ ಸುಮಾರು 62 ಕಿಲೋಮೀಟ್ರ್ ಇದೆ ಮೈಸೂರಿಂದ. ಈಗ ಬಂಡಿಪಾಳ್ಯ ಅಂತ ಹೆಸರು ಮಡಗಿದ್ದಾರೆ, ಆಗ ಬಂಡಿಪಾಳ್ಯ ಅಂತ ಹೆಸರು ಇರಲಿಲ್ಲ, ಚಿಕ್ಕ ರೋಡ್. ಅಲ್ಲಿ ಚೆಕ್ ಪೋಸ್ಟಲ್ಲಿ ಒಂದು ಹೆಣ ಬಿದ್ದಿತ್ತು. ಆ ಹೆಣ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಹೋಗುವಾಗ ನೋಡಿದೆ, ಹೆಣ ಬಿದ್ದಿದೆ ಅಂತೆ. ನಮ್ಮ ಗುರುಗಳು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಅಂದರೆ, ಎಲ್ಲೋ ಜಾಗದಲ್ಲಿ ಸವ ಬಿದ್ದಿದ್ರೆ ಅಥವಾ ಆಕ್ಸಿಡೆಂಟ್ ಆಗಿದ್ದರೆ ಫಸ್ಟ್ ಅವ್ರ ಮಕಾನ್ ನೋಡಿ, ಅವ್ರ ಮಕಾನ್ ನೋಡಿಬಿಟ್ಟು ನಿಮ್ಮ ಪರಿಚಯದವ್ರು ಯಾರಾಗಿದ್ರೆ ಮೆಸೇಜ್ ಕೊಡ್ಬೋದು ಅಂತ. ನಾವು ಹೋಗಿ ನೋಡಿದ್ರೆ ಯಾರೂ ಪರಿಚಯದವ್ರು ಇಲ್ಲ. ನಾನು ಬಸ್ ಹತ್ಕೊಂಡು ತಿರ್ಗಾ ಹೋಗಿದೆ. ಅಲ್ಲಿಂದ ಬರೋವರೆಗೂ ಸುಮಾರು 7-8 ಓವರ್ ಆಗಿದೆ, ಬಟ್ ಅಲ್ಲೇ ಹೆಣ ಬಿದ್ದಿದೆ. ಈಗ ಜನ, ಈಗ ನೀವು ಹೋಗಿ ಹೆಣ ಅಂದರೆ ದೇವರು ಅಂತ ಒಂದು ರೆಕ್ಸ್ಪೆಕ್ಟ್ ಕೊಡ್ತಾರೆ. ಆ ದೇವ್ರನ್ನ ಏನಕ್ಕೆ ಮುಟ್ತಾ ಇಲ್ಲ? ನಾನು ತಿರ್ಗಾ ಹೊಸ ಗಾಡಿಯಲ್ಲಿ ಮಸೀದಿ, ಗೌರಿ, ದೇವ್ರಸ್ಥಾನ, ಚರ್ಚು, ಇಷ್ಟೆಲ್ಲ ಇದೆ. ಎಲ್ಲ ಧರ್ಮದ್ದು ಒಂದಿದೆ, ದೇವರು ಇಲ್ಲೇ ಇದೆ. ಅದು ಒಂದು ಇದು ಹಾಳಾಗ್ಬಿಡ್ತಾರೆ ಜನಗಳು ಅಂತ ಒಂದು ಕಟ್ಟಿರೋದು ಅಂಥ ಜಾಗದಲ್ಲಿ ತಗೊಂಡು ಹೋಗ್ತಾರೆ. ನಾನು ಮೊದಲನೇ ಸತಿ ನಾನು ಹೋಗಿ ಕೇಳಿದೆ ಅಲ್ಲಿ ಏನಿದು ಅಂದರೆ, ಯಾರು ಕೊಯ್ ನೀಯನ ಬೈ ಅಂದರು. ಮೈಹೌನ ಅಂತ ಹೇಳಿಬಿಟ್ಟು ಆ ಹೆಣವನ್ನು ಎತ್ತು ನಾವು ಮಡಗಿ ನಮ್ಮ ಕ್ಯಾರ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಕಾಲೇಜ್ ಮಾರ್ಚರಿಗೆ ಶಿಫ್ಟ್ ಮಾಡಿದೆ.
ಆವಗಂಟ ಎಲ್ಲರೂ ಬೈದರು, ಏನು ಫಸ್ಟ್ ಸತಿ ನೀವು ತಂದೆ ತಾಯಿ ಕೂತಿಸ್ತಾರೆ, ಜನಗಳು ಗೌರಿಗೆ ಒಯ್ತಾರೆ, ನೀನು ಹೆಣ ಹಾಕಿದೆಯಲ್ಲ. ಆಗ ನಾನು ಹೇಳಿದೆ, ನೋಡಪ್ಪ ಅವ್ರು ಯಾರ್ಯಾರು ಏನು ಮಾಡ್ತಾರೆ ಎಲ್ಲ ಬಿಟ್ಟು ನಾನು ಸಪ್ರೇಟಾಗಿ ಮಾಡ್ತೀನಿ ಅಂತ ನಾನು ಹೇಳಿಬಿಟ್ಟು ಎಲ್ಲ ತುಂಬ ಕೆಟ್ಟಿದ್ರಿಂದ ಏನು ನಾವು ಕಲ್ತಾನ ಏನಾದ್ರು ಮಾಡಿರಬೇಕು, ಅಷ್ಟು ಕೆಟ್ಟಿಂದ ಫ್ರೆಂಡ್ಸ್ ಎಲ್ಲ ದೂರ ಆಗಿತ್ತು. ಅದಕ್ಕೆ ಬೇಜಾರಾಗಿ ಮೈಸೂರು ಬೇಡ ಹೋಗಪ್ಪ ಅಂತ ನಾನು ಮೈಸೂರು ಬಿಟ್ಟು ನಾನು ಬೆಂಗಳೂರಿಗೆ ಹೋಗಿದೆ. ಬೆಂಗಳೂರು ಹೋಗಿ ಅಲ್ಲಿ ಸ್ಪ್ಲಾಶ್ ಮಿನರಲ್ ವಾಟ್ರಲ್ಲಿ ಕೆಲಸ ಮಾಡಿದೆ. ಒಂದು 5 ದಿನ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ದಿನ ಭಾನುವಾರ, ಆಗ ನಾನು ನಮ್ಮ ಮಾಲೀಕ್ನವ್ರಿಗೆ ಹೇಳಿದೆ, ಸೌಕರ್ಯ ನನ್ನ ಹೆಸರು ಲಾಲ್ಬಾಗ್ ಅಂತ ಕೇಳಿದ್ದೀನಿ ಬಟ್ ನಾನು ನೋಡಿಲ್ಲ, ಇವತ್ತು ಭಾನುವಾರ ಅಲ್ಲ, ನಾಳೆ ನಾನು ನನಗೆ ರಜಾ ಕೊಡಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರಿಗೆ ಪರ್ಮಿಷನ್ ತೊಗೊಂಡೆ. ಅವ್ರು ಆಯಿತು ಹೋಗಿ ಅಯ್ಯುಬ್ಬಯ್ಯ ಅಂತ ಹೇಳಿದ್ದಕ್ಕೆ ನಾನು ಲಾಲ್ಬಾಗ್ ಹತ್ರ ಹೋಗಿದೆ. ಸುಮಾರು ಜನ ನಿಂತಿದ್ದಾರೆ ಅಲ್ಲಿ, ಸಾವಿರಾರು ಜನ ಇದ್ದಾರೆ. ನನಗೆ ಖುಷಿ, ಯಾವುದೋ ಶೂಟಿಂಗ್ ನಡೀತಾ ಇದೆ, ನಾನು ಫಿಲಿಮ್ ಆ್ಯಕ್ಟ್ರಿಗೆ ಭೇಟಿ ಆಗ್ಬೋದು ಅಂತ ನನಗೆ ಒಂದು ಆಸೆ. ಬಟ್ ಅಲ್ಲೂ ಶೂಟಿಂಗ್ ಅಂತ ನಾನು ಹೋಗಿದ್ರೆ ಅಲ್ಲಿ ಲಾಲ್ಬಾಗ್ ಗೇಟ್ ಲೆಫ್ಟ್ ಸೈಡಲ್ಲಿ ಒಂದು ಹೆಣ ಬಿದ್ದಿದೆ. ಸುಮಾರಲ್ಲಿ ಇರೋ ಜನಗಳು ಹಿಂಗೆ ಹಿಂಗೆ ಮುಟ್ಟರೆ ಹೆಣ ಎತ್ತೋಗ್ಬಿಡ್ತದೆ, ಬರೀ ನೋಡೋದು ಹೋಗೋದು ನೋಡೋದು ಹೋಗೋದು. ನಾನು ಅಲ್ಲಿ ಹೋಗಿ ನೋಡಿದೆ, ಮೈಸೂರಲ್ಲಿ ನಾನು ಎತ್ತಿದ್ದಕ್ಕೆ ಹೆಣ ಈ ಥರ ಜನಗಳು ಮಾಡಿದ್ರು. ನಾನು ಬಿಟ್ಟು ನಾನು ಬೆಂಗಳೂರು ಬಂದೆ, ಇಲ್ಲಿನೂ ಹಂಗೆ ಮಾಡಿದ್ರೆ ಭಾಳ ಕಷ್ಟದಿಂದ ಕೆಲಸ ಸಿಕ್ಕಿದೆ, ಏನು ಮಾಡೋದು ಅಂದರೆ ನೆಕ್ಸ್ಟ್ ಬಾಂಬೆಗೆ ಹೋಗ್ಬೇಕಾಯ್ತದೆ. ನಾನು ಹುಟ್ಟಿರೋದು ಮನುಷ್ಯ, ನಾನು ಮಾಡಲೇಬೇಕು, ಏನಾಗುತ್ತೆ ನೋಡೋವ ಅಂತ ಒಂದು ದೊಡ್ಡ ಫೈಟ್ ನಮ್ಮದು ಅದು. ಈಗ ಕೆಲಸ ಇಲ್ಲ, ಎಲ್ಲೋ ನಮ್ಮ ಮೈಸೂರು ಬಿಟ್ಟು ಹೋಗಿರೋದು ಯಾರೂ ಅನ್ನ ಹಾಕಲ್ಲ, ಅಂಥ ಜಾಗದಲ್ಲಿ ನನಗೆ ಕೆಲಸ ಸಿಕ್ಕಿದೆ, ಏನಾರ ಆಗಲಿ ಅಂತ ನಾನು ಕೂಲಿ ಕೆಲಸ ಅಲ್ಲಿ ಬಾಡಿ ತಗೊಂಡು ಶಿಫ್ಟ್ ಮಾಡಿದೆ. ಅದೇ ಕುಟುಂಬದವರು, ನಾನು ತಿರ್ಗಾ ಬಂದೆ, ಆಮೇಲೆ ತುಂಬ ವಯಸ್ಸವ್ರು ಎಲ್ಲ ಕೈ ಕಾಲು ಮುಗಿಯೋದು, ಕೈ ಜೋಡಿಸೋದು, ನೀನು ಒಳ್ಳೆ ಕೆಲಸ ಮಾಡಿದೀಯಪ್ಪ, ನಿನಗೆ ದೇವ್ರು ಒಳ್ಳೇದು ಮಾಡಲಿ, ನಿಮಗೆ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಒಂದು ಆಶೀರ್ವಾದ ಕೂಡ ನನಗೆ ಮಾಡಿದ್ರು. ಆವಾಗ ಒಂದು 10,000 ರೂಪಾಯಿನೂ ಎಷ್ಟೋ ಜಾಸ್ತಿನೇ ಇರ್ಬೋದು, ಎಲ್ಲರೂ ಇದು ಮಾಡಿ ನನಗೆ ಕೊಡೋಕೆ ಬಂದರು. ನಾನು ದುಡ್ಡಿಗೆ ಕೆಲಸ ಮಾಡಿಲ್ಲ, ಇದು ಕೊಟ್ಟರೆ ನನ್ನ ಬುದ್ಧಿ ಕೆಟ್ಟಾಗುತ್ತೆ ಅಂತ ನಾನು ಆ ದುಡ್ಡು ನಾನು ತಗೊಂಡಿಲ್ಲ, ನಾನು ಇದು ಮಾಡಬೇಕು ಅಂತ ನಾನು ತಿರ್ಗಾ ಆಫೀಸ್ಗೆ ಹೋಗಿದೆ. ನನಗೆ ಭಯ, ಓನರ್ಗೆ ಗೊತ್ತಾಗಿದ್ರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಫಸ್ಟೇ ಈ ಫುಟ್ಪಾಟಲ್ಲಿ ಅನ್ನ ಹಾಕಿದ್ರು ಏನೋ ಸತ್ತು ಅಂದರೆ ನಮಗೆ ಹಿಡ್ಕೋತಾರೆ, ಅಂಥ ಕಾಲ ನಡೀತಾ ಇರೋದು. 2-3 ದಿನ ಬಿಟ್ಟು ಅವರು ಸಂಬಂಧಿಕರು ಬಂದರು, ನೀರು ಬಾಟಲ್ ಬೇಕು, ಇಸ್ಪಿಲಾಸ್ ಮಿನರಲ್ ವಾಟ್ರ್ ಆರ್ಡ್ರ್ ಕೊಡೋಕ್ಕೆ. ನಿಮಗೆ ಎಲ್ಲೂ ನೋಡಿದ್ದೀವಲ್ಲ, ನೀವು ಹೆಣ ಎದ್ದಲ್ಲ, ನಾನು ಕೈ ಮುಗ್ದು ಹೇಳಿದೆ, ಸೌಕರ್ರೆ ಏನು ಹೇಳಕ್ಕೆ ಹೋಗಬೇಡಿ, ನಾನು ಸೌಕರ್ ಗೊತ್ತಾಗಿದ್ರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅಂತ ಹೆಂಗೋ ನಮ್ಮ ಮಾಲೀಕ್ನವ್ರಿಗೆ ಗೊತ್ತಾಯಿತು. ಆವಾಗ ಅವರು ಕಣ್ಣಲ್ಲಿ ನೀರು ಮಾಡಿ, ಅಯ್ಯುಬ್ಬಯ್ಯ ಇವತ್ತಿಂದ ನಿಮಗೆ ಕೆಲಸ ಕೂಲಿ ಕೆಲಸ ಇಲ್ಲ, ನೀವು ಒಂದು ಮ್ಯಾನೇಜರ್ ಆಗಿರಿ ನಮ್ಮ ಆಫೀಸ್ಗೆ ಅಂತ ಒಳ್ಳೆ ಪೋಸ್ಟ್ ಕೊಟ್ಟರು. ಅವರು ಒಂದು 8-10 ದಿನದಲ್ಲಿ ಒಳ್ಳೆ ಪೋಸ್ಟ್ ಕೊಟ್ಟರು. ನೀವು ಈ ಚೇರಲ್ಲಿ ಕೂತ್ಕೊಳ್ಳಿ, ನೀವು ಮೇಂಟೈನ್ ಮಾಡಿ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು, ನಮಗೆಲ್ಲ ಖುಷಿಯದ್ದು ಅಂತ ಹೇಳಿ ನಾವು ತಿರ್ಗಾ ನಾನು ಸುಮಾರು ದಿನ ಆದಮೇಲೆ ನಾನು ತಿರ್ಗಾ ಮೈಸೂರಿಗೆ ಬಂದೆ. ಆ ಅಂಬಾಸಡ್ರ್ ಎತ್ಕೊಂಡು ನಾನು ಎಲ್ಲೋ ಎಲ್ಲೋ ಹೋಗೋದು, ಆಮೇಲೆ ಪೊಲೀಸ್ನವ್ರಿಗೆ ಇಳಿಯೋದು, ಯಾವ್ದಾರ ಅನಾಥ ಶವಾಗಿವ ಎಲ್ಲರೂ ಇದ್ದರೆ ಟೆನ್ಷನ್ ತೊಗೋಬೇಡಿ, ನಾನು ಮಾಡ್ತೀನಿ ಬರ್ತೀನಿ ಅಂತ. ಆಮೇಲೆ ಬಾಡಿಗೆ ಎಷ್ಟು ತೊಗೋತೀಯ, ಬಾಡಿಗೆ ಏನಿಲ್ಲ, ನನಗೆ ದೇವ್ರು ಕೊಟ್ಟಿರೋದು ಜೀವ ಬಾಡಿಗೆ ತೊಗೋತೀನಿ, ಯಾಕಂದರೆ ನಾಳೆ ದಿವಸ ನಾನು ಮಾಡಿರೋ ಕೆಲಸಕ್ಕೆ ದೇವರು ನಾನು ಕೊಟ್ಟಿದ್ದು ಜೀವನ ಪುಸ್ಕಾಟಿ ಯೂಸ್ ಮಾಡಿದ್ದೀಯ ಅಂತ ಹೇಳಬಾರ್ದು, 50-100 ರೂಪಾಯಿ ತಂದು ತಗೋತೀನಿ ಅಷ್ಟೇ ಅಂತ ಹೇಳಿ ನಾವು ಅಂಬಾಸಡ್ರಲ್ಲಿ ಸುಮಾರು 10,000 ಬಾಡಿಗಳು ನಾವು ಇದು ಮಾಡ್ದೆ. ಒಂದು ದುಃಖ ಏನಂದರೆ ಮೇಡಮ್, ನನ್ನ ಅಂಬಾಸಡ್ರ್ ಕಾರಲ್ಲಿ 4 ಬಾಡಿ 5 ಬಾಡಿ ಕೂಡ ಒಂದು ಟೈಮಲ್ಲಿ ನಾನು ಹಾಕ್ಕೊಂಡು ಒಯ್ತಾ ಇದ್ದೆ. ಅಷ್ಟೊಂದು ಅನಾಥ ಶವಗಳು ಸಿಗ್ತಾ ತುಂಬ. ಹಾಂ ಹಾಂ, ಯಾಕಂದರೆ ನಮ್ಮ ಮೈಸೂರಲ್ಲಿ ಚಿನ್ನದ ಇದು ಮೈಸೂರು. ಇಂಥ ನಾನು ಭಾಳ ಫುಲ್ ಇಂಡಿಯಾ ರೌಂಡ್ ಹೊಡೆದೀನಿ, ಆಚೆ ದುಬೈಗೂ ಹೋಗಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಇರೋ ನೆಮ್ಮದಿ, ಒಂದು ಪ್ರೀತಿ ಎಲ್ಲೂ ನೋಡಿಲ್ಲ ನಾನು. ಯಾರು ಮನೆ ಪಕ್ಕದಲ್ಲಿ ಹೋಗಿ ನೈಟಲ್ಲಿ ಬಿದ್ದುಬಿಟ್ರೆ, ಯಾರಪ್ಪ ನೀನು ಹಣ ಈ ಥರ ಅಂದರೆ ಬೆಡ್ಶೀಟ್ನಾರೇ ಕೊಡ್ತಾರೆ, ಊಟ ಮಾಡಿಲ್ಲದ್ರೆ ಊಟ ಕೊಡ್ತಾರೆ, ಇಲ್ಲಿ ಬಿಟ್ರೆ ಬೇರೆ ಕಡೆ ನಿಮಗೆ ಮನೆ ಹತ್ರ ನಿಂತಕ್ಕೆ ಕೊಡಲ್ಲ, ನಿಂತರೂ ಬಂದು ಹೊಡಿಬಿಡ್ತಾರೆ ಯಾರು ಕಳ್ಳರು ಇದು ಅಂತ. ಅದು ಒಂದು ನಮ್ಮ ಮೈಸೂರಲ್ಲಿ ಅದು ಒಂದು ಬೆಲೆ ಇದೆ, ಮನುಷ್ಯತ್ವ ಅದೇ ಹೇಳೋದು ಇಂಪಾರ್ಟೆಂಟ್, ಅದು ಒಂದಿದೆ. ಅದರಿಂದ ಏನಂದರೆ ಎಲ್ಲ ಕಡೆಯಿಂದ ಇಲ್ಲಿ ಮೈಸೂರಲ್ಲಿ ಬಂದು ಸೇರ್ಕೊಬಿಡ್ತಾರೆ, ಮೈಸೂರಲ್ಲಿ ಬಂದು ಸೇರ್ಕೊಬಿಡ್ತಾರೆ. ಸೇರ್ಕೊಬಿಟ್ಟು ಇಲ್ಲಿ 50 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡಿದ್ರು ನೀವು ಆರಾಮಾಗೆ ಜೀವನ ಮಾಡ್ಬೋದು. ಇಲ್ಲಿ ಎಲ್ಲೂ ಫುಟ್ಪಾಟಲ್ಲಿ ಮರಿಕೊಂಡ್ರೆ ಯಾರು ಕೇಳಲ್ಲ. ಈಗಲೂ 10 ರೂಪಾಯಿಗೆ ನಮ್ಮ ಮೈಸೂರಲ್ಲಿ ಊಟ ಸಿಗ್ತಾಯಿದೆ, ರೋಟಿ ಸಿಗ್ತದೆ, ಸಾಂಬಾರು ಸಿಗ್ತದೆ.
ಬರೀ 50-100 ರೂಪಾಯಿ ಊಟಕ್ಕೆ ಆಗಬೇಕು ಇಲ್ಲಿ. ಅದಕ್ಕೆ ಏನಂದರೆ ಎಲ್ಲ ಭಿಕ್ಷಕರು ಎಲ್ಲ ಜನಗಳು ಇಲ್ಲಿ ಬಂದು ಮೈಸೂರಲ್ಲಿ ಸೆಟಲ್ ಆಗ್ತಾರೆ. ಅವರು ಅನಾಥರಾಗ್ಬಿಟ್ರೆ ನನಗೆ ಸೇರ್ಬಿಡ್ತಾರೆ. ನಾನು ಕನ್ನಡಿಗಳು, ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ, ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.